ಸ್ನೇಹಿತ ನೈಟ್ ಔಟ್ಗೆ ಅಂತ ಡಿಸೈಡ್ ಮಾಡಿದ್ವಿ. ಅದು ಎಲ್ಲಿಗೆ? ಚಂದ್ರದುರ್ಗ ಅನ್ನೋ ಬೆಟ್ಟಕ್ಕೆ. ಅಲ್ಲಿಗೆ ಹೋಗಲೇಬೇಕು ಅಂತ ಫಿಕ್ಸ್ ಆದ್ವಿ. ಭಯ ಅನ್ನೋ ಕೊಡಂಗಿ ಜೊತೆಲಿತ್ತು. ಅದಕ್ಕೆ ಒಂದೈದು ಗೆಳೆಯರನ್ನ ಒಟ್ಟಿಗೆ ಸೇರಿಸಿ ಅರಣ್ಯ ದಾರಿ ಹಿಡಿದ್ವಿ. ಸುಮಾರು ರಾತ್ರಿ 10:30 ಗೂಗಲ್ ಮ್ಯಾಪ್ ಸಹಾಯ ಪಡ್ಕೊಂಡು ಕಾಡನ್ನು ಪ್ರವೇಶ ಮಾಡಿದ್ವಿ. ಎಲ್ರಿಗೂ ನಿದ್ದೆ ಮಂಪರು, ಆದರೂ ನ್ಯೂ ಇಯರ್ನ ಹೊರಪು. ಅಲ್ಲೇ ಇದ್ದ ಪೆಟ್ಟಿಗೆ ಅಂಗಡಿಲಿ ಟೀ ಕುಡಿದು ಕಾಡಿನೊಳಗೆ ಹೋಗ್ತಾ ಇದ್ವಿ. ಅಯ್ಯೋ ಸ್ವಾಮಿ ಅಂತ ಯಾರೋ ಕರೆದ ಹಾಗಾಯ್ತು. ಮುಸುಕುಧಾರಿ ವ್ಯಕ್ತಿಯೊಬ್ಬ ನಮ್ಮನ್ನು ತಡೆದು ಗಾಬರಿಯಿಂದ ರೀ ಒಳಗೆ ಹೋಗ್ಬೇಡಿ ಅಂದ. ನಾಳೆ ಬನ್ನಿ. ಅಲ್ಲಲ್ಲ ಬರಲೇಬೇಡಿ, ನೀವು ಒಳಗೋದ್ರೆ 25ನೇ ಅವರು ಅಂದ. ನಮ್ಗೆ ಆಶ್ಚರ್ಯ. ಅಲ್ಲಿಗಾಗಲೇ ಮತ್ತೊಬ್ಬ, ಅಯ್ಯೋ ಇವನು ಹುಚ್ಚ ಸ್ವಾಮಿ, 5 ವರ್ಷದಿಂದ ಎಲ್ರಿಗೂ ಇದನ್ನೇ ಹೇಳ್ತಿದ್ದಾನೆ. ಎಲ್ರಿಗೂ ಇದು ಸಾಧಾರಣ ಅನ್ನಿಸ್ತು, ಆದರೆ ನನಗಿಲ್ಲೇನೋ ನಿಗೂಢತೆ ಇದೆ ಅಂತ ಅನ್ನಿಸ್ತು. ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿ ಪಾರ್ಟಿ ಮುಗಿಸಿ ಮಲ್ಕೊಂಡ್ವಿ. ರಾತ್ರಿ ಸುಮಾರು 2:30 ದೂರದ ಗುಡ್ಡದಿಂದ ವಿಚಿತ್ರ ಧ್ವನಿ ಕೇಳಿಸೋಕೆ ಶುರುವಾಯಿತು. ನಾನು ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಆ ಧ್ವನಿನ ಹುಡ್ಕೊಂಡು ಹೊರಟೆ. ಕೆಲವು ಹೆಜ್ಜೆ ಇಟ್ಟೆ ಅಷ್ಟೆ. ದೂರದಲ್ಲಿದ್ದ ಬಾಳ ಬಂಗಡಿಯಿಂದ ಕಿರಿಚಾಡ ಶಬ್ದ ಕೇಳಿಸ್ತಿತ್ತು. ಯಾಕೋ ವಿಸ್ಮಯ ಅನ್ನಿಸ್ತು. ಆದರೂ ಭಯ ಆಗಿ ವಾಪಸ್ ಬಂದು ಮಲ್ಕೊಂಡೆ. ಬೆಳಿಗ್ಗೆ ರವಿ ದರ್ಶನ, ಹಸಿರಿನ ಸಿರಿ ಎಲ್ಲ ನೋಡಿ ಆನಂದ ಆಯಿತು. ಟ್ರೆಕ್ಕಿಂಗ್ ಮುಗಿಸೋಷ್ಟರಲ್ಲಿ ರಾತ್ರಿಯಾಗಿ ಕ್ಯಾಂಪ್ ಹಾಕೊಂಡು ಅಲ್ಲೇ ಉಳ್ಕೊಂಡ್ವಿ. ರಾತ್ರಿ 2:30 ಮತ್ತದೇ ಕೂಗು. ಈ ಬಾರಿ ಡಿಸೈಡ್ ಮಾಡಿದೆ, ಏನಿದೆ ನೋಡೇ ಬಿಡಬೇಕು ಅಂತ. ಈ ವಿಷಯನ ನನ್ನ ಸ್ನೇಹಿತ ವಿವೇಕ್ಗೂ ಹೇಳಿ ಬಂಗ್ಲೆ ಕಡೆ ಹೊರಟ್ವಿ. ಗಿಡ ಬಳ್ಳಿ ಮುರಿದು ಗೆದ್ದಲು ಹಿಡಿದ ಕಿಟಕಿನ ಸರ್ಸ್ ನೋಡಿದಾಗ ಹಠತ್ತಂತ ಜೋತ್ಬಿದ್ದ ವಿಚಿತ್ರ ಆಕೃತಿ ನಮ್ಮನ್ನು ಹೋಗಿ ನಾಳೆ ಬನ್ನಿ, ಬರಲೇಬೇಡಿ ಅಂತು. ನಮಗೆ ಭಯ ಆಗೋಕ್ಕೆ ಶುರುವಾಯಿತು. ನಮ್ಗೆ ಯಾಕೋ ಈ ವಿಚಾರ ದೊಡ್ಡದಾಗುತ್ತೆ ಅನ್ನಿಸ್ತು. ಅದಕ್ಕೆ ಫ್ರೆಂಡ್ಸ್ಗೆಲ್ಲ ಹೇಳಿ ಬೆಳಗ್ಗೆನ ನಮ್ಮೂರ ಕಡೆ ಹೊರಟ್ವಿ. ಆದರೆ ಅಲ್ಲೇನೋ ನಡೀತಿತ್ತು, ಅದಂತೂ ನಿಜ. ಆ ಘಟನೆ ಆ ದಿನದಿಂದ ನನಗೆ ವಿಚಿತ್ರ ಕನಸು ಬೀಳೋಕೆ ಶುರುವಾಗಿತ್ತು. ಕನಸು ಹೇಗಿರ್ತಿತ್ತು ಅಂದರೆ, ಬಂಗ್ಲೆ, ಕೈಲಿ ಬೂತ್ ಕನ್ನಡಿ ಇಟ್ಕೊಂಡಿರುವಂಥ ಕಪ್ಪು ವಸ್ತ್ರದ ವ್ಯಕ್ತಿ, ಭೂಮಿಯಲ್ಲಿ ಹೂತಿಟ್ಟ ಪುಸ್ತಕ, ಹಾಗೂ 368 ಅನ್ನೋ ಸಂಖ್ಯೆ. ಪದೇ ಪದೇ ಈ 4 ದೃಶ್ಯಗಳು ನನ್ನ ಕನಸಲ್ಲಿ ಬರ್ತಾನೆ ಇದ್ವು. ಇದರ ಗೂಢತೆ ಅರ್ಥ ಆಗದೆ ನನ್ನ ಗೆಳೆಯನ ಕರ್ಕೊಂಡು ಮತ್ತೆ ರಹಸ್ಯ ಬೇಸೋದಕ್ಕಿಂತ ಚಂದ್ರದುರ್ಗಕ್ಕೆ ಹೊರಟೆ. ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಮತ್ತೆ ಆ ಹುಚ್ಚಿನ ದರ್ಶನ ಆಯಿತು. ಆತನಿಗೆ ಟೀ ಕೊಡಿಸಿ ಬಂಗ್ಲೆ ಮರ್ಮ ಏನು ಅಂತ ಕೇಳಿದೆ. ಅವನು ಹೇಳಕ್ಕೆ ಶುರು ಮಾಡ್ದ, ಅವತ್ತು ಅಮಾವಾಸ್ಯ ರಾತ್ರಿ ನಾನು ನಿಮ್ಮ ಹಾಗೆ ಯಾವುದೋ ಒಂದು ಕಾರಣಕ್ಕೆ ಬಂಗ್ಲೆ ಕೂಗನ್ನು ಕೇಳಿಸ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಹೋದ್ಮೇಲೆ ಒಂದು ಶಕ್ತಿ ನನ್ನನ್ನು ತಡೆದು ಕೈ ಹಿಡಿದು ಹೇಳ್ತು, ನಾಳೆ ಬಾ ಅಂತು. ನಾನು ಬಂಡ ಧೈರ್ಯದಿಂದ ಮುಂದೆ ಹೋಗೋಕೆ ಪ್ರಯತ್ನ ಪಟ್ಟೆ. ನನ್ನನ್ನು ಕೆಳಗೆ ಬೀಳಿಸಿ ರಕ್ತ ಕಕ್ಕಿ ಸಾಯ್ಬೇಡ, ಹೊರಟು ಹೋಗು ಅಂತು. ಅದನ್ನು ಲೆಕ್ಕಿಸದೆ ಒಳಗೆ ಹೋಗಕ್ಕೆ ಟ್ರೈ ಮಾಡಿದೆ. ಭಯಂಕರ ಪ್ರೇತಾತ್ಮ ಜೋರ್ ಧ್ವನಿಯಿಂದ ಬಾ ಬಾ ಅಂತ ನನ್ನನ್ನು ಕರಿತಾ ಇತ್ತು. ಭಯಭೀತನಾದ ನಾನು ಅಲ್ಲಿಂದ ಪಾರಾಗಿ ಸುತ್ತಮುತ್ತಲಿನ ಜನಕ್ಕೆ ವಿಷಯ ತಿಳಿಸ್ದೆ. ಯಾರೂ ನಂಬದೆ ನನಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿದ್ರು. ನಿಮ್ಮ ಒಳತಿಗೆ ಹೇಳ್ತಾ ಇದ್ದೀನಿ, ನೀವು ಹೋಗಿ, ಇಲ್ಲಿರಬೇಡಿ, ನಿಮ್ಮಂಥವ್ರು ಬಂದವರು ಕೊನೆಗೆ ನಿಗೂಢವಾಗೇ ಸತ್ತಿರೋದು ಅಂದ. ಈತನ ಕಥೆ ಕೇಳಿ ಒಂದು ಆತ್ಮ ಕಾಪಾಡುತ್ತೆ, ಇನ್ನೊಂದು ಆತ್ಮ ಬಲಿ ಪಡೆಯೋ ಚಿಂತನೆ ಯಾಕೆ ಮಾಡುತ್ತೆ? ಇಲ್ಲೇನೋ ದ್ವಂದ್ವ ಇದೆ ಅಂತ ಅರ್ಥ ಆಯಿತು. ಅದು ರಹಸ್ಯವಾಗಿ ಉಳಿತು. ಆದರೂ ಆ ಬಂಗ್ಲೆಯಲ್ಲಿ ಏನೋ ನಿಗೂಢವಾಗಿ ನಡೀತಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸಾಲು ಹೆಣಗಳು ಬೀಳ್ತಾ ಇದ್ವು. ಅಲ್ಲಿರೋ ನಾಗರಿಕರಿಗೆ ಅದು ಮರ್ಮವಾಗೇ ಇತ್ತು. ಸುಮಾರು ದಿನಗಳ ನಂತರ ಪಟ್ಟಣದ ಗ್ರಂಥಾಲಯದಲ್ಲಿ ಕುಳಿತು ನ್ಯೂಸ್ ಪೇಪರ್ ಓದಬೇಕಾದ್ರೆ ನನ್ನ ಸ್ನೇಹಿತ ದ ಡೆವಿಲ್ಸ್ ಪಾಕೆಟ್ ಅನ್ನೋ ಪುಸ್ತಕನ ಕೊಟ್ಟ. ನಾನು ಟೈಮ್ ಪಾಸ್ಗೆ ಅಂತ ಅದರ ಪುಟಗಳು ತಿರುಗಿಸ್ತಾ ಇರುವಾಗ ನನಗೊಂದು ಆಶ್ಚರ್ಯ ಕಾದಿತ್ತು. ಪುಟ 15ರಲ್ಲಿ ಹಿಂದೆ ನಡೆದಿರೋ ಘಟನೆ ಥರನೇ ಇಲ್ಲಿ 2 ಪ್ರೇತಗಳ ದ್ವಂದ್ವ ವೈರತ್ವವಿತ್ತು. ಎರಡಕ್ಕೂ ಹೋಲಿಕೆ. ನನಗೆ ಇನ್ನಷ್ಟು ಆಶ್ಚರ್ಯ. ಅದಕ್ಕೆ ಏನು ಮಾಡಿದೆ ಅಂದರೆ ಗುಡ್ಡದ ಬಂಗ್ಲೆ ಪೂರ್ವಜರ ಮಾಹಿತಿನ ಕಲೆ ಹಾಕಿದೆ. ಆ ಬಂಗ್ಲೆ ವಂಶದಲ್ಲಿ ಒಂದೇ ಒಂದು ಅಜ್ಜಿ ಉಳ್ಕೊಂಡಿದ್ರು. ಅವ್ರ ಹತ್ರ ಕತೆ ಏನು ಅಂತ ಕೇಳಿದ್ವಿ. ಸುಮಾರು 80 ವರ್ಷಗಳ ಹಿಂದೆ ಆಳು ಕಾಳಿಂದ ಕೂಡಿದ ಶ್ರೀಮಂತ ಮನೆಯಾಗಿತ್ತು ಅದು. ಮನೆ ಒಡೆಯ ಬೀರೇಗೌಡ, ಒಡತಿ ಪದ್ಮಾವತಿ. ಒಡೆಯ ದೂರ ದಂತಿಪುರದಲ್ಲಿ ಕಾಟನ್ ಮಿಲ್ ಫ್ಯಾಕ್ಟ್ರಿ ಇಟ್ಟಿದ್ದಂತೆ. ಅದಕ್ಕೆ ಅವನು ಬೆಳಗ್ಗೆ ಹೋದರೆ ಬರ್ತಿದ್ದೆ ಸಂಜೆ. ಇದನ್ನೆಲ್ಲ ಬಂಡವಾಳ ಮಾಡಿಕೊಂಡಿದ್ದ ಮನೆ ಆಳು ಸಿದ್ದಪ್ಪ ಯಾರೂ ಇಲ್ಲದ ಸಮಯದಲ್ಲಿ ಆ ಮನೆ ಒಡತಿ ಪದ್ಮಾವತಿನ ಅತ್ಯಾಚಾರ ಮಾಡ್ತಾನೆ. ಈ ವಿಷಯ ತಿಳಿದು ಕುಪಿತನಾದ ಗೌಡ ಆಳಿನ ತಲೆಗೆ ಈಟಿನ ಚುಚ್ಚಿ ಮರ್ಯಾದೆ ಗಂಜಿ ಹೆಂಡತಿ ಸಮೇತ ನೇಣಿಗೆ ಶರಣಾಗ್ತಾನೆ. ನೋವಿಂದ ವಿಲವಿಲನೆ ಒದ್ದಾಡಿ ಅರೆ ಪ್ರಾಣ ಬಿಟ್ಟ ಸಿದ್ದಪ್ಪ ಪ್ರೇತಾತ್ಮವಾಗಿ ಬಂಗ್ಲೆ ಸುತ್ತ ಸುತ್ತಾಡ್ತಿದ್ದಾನೆ. ಯಾರಾದರೂ ಓಡಾಡಿದ್ರೆ ಅವ್ರನ್ನ ಬೀರೇಗೌಡ ಅಂತ ಭಾವಿಸಿ ಹಾಗೆ ತೀರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಹಾಗೆ ತನ್ನಿಂದ ಅತ್ಯಾಚಾರಕ್ಕೊಳಗಾದ ಹೆಣ್ಣಿನ ಪ್ರೇತ ಬಂದವ್ರನ್ನ ರಕ್ಷಣೆ ಮಾಡುತ್ತೆ ಅಂತ ಕತೆ ಮುಗಿಸಿದ್ರು. ಅಲ್ಲಿಗೆ ಚಂದ್ರದುರ್ಗದ ಗುಡ್ಡೆ ಮೇಲಿರೋ ಬಂಗ್ಲೆ ರಹಸ್ಯನ ಸ್ವಲ್ಪ ತಿಳ್ಕೊಂಡ್ವಿ. ಅಲ್ಲಿ ನಡೀತಿದ್ದಂಥ ಸಾಲು ಸಾಲು ಕೊಲೆಗಳನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಆ ಪ್ರದೇಶ ರೆಸ್ಟ್ರಿಕ್ಟೆಡ್ ಝೋನ್ ಅಂತ ಘೋಷಿಸ್ತು. ಕೊನೆ ಗ್ರಾಜ್ಯುಯೇಷನ್ ಸಲುವಾಗಿ ನಾನು ಚಂದ್ರದುರ್ಗ ರಹಸ್ಯನ ಅಲ್ಲೇ ಬಿಟ್ಟು ಊರ್ ಕಡೆ ಪ್ರಯಾಣ ಬೆಳೆಸಿ ಬೈಕ್ ಹತ್ತಿದಾಗ ನನ್ನ ಹಿಂದೆ ಬಂದು ಯಾರೋ ಕೂತಂಗಾಯ್ತು. ಯಾರು ಅಂತ ಹಿಂದೆ ತಿರುಗಿ ನೋಡಿದ್ರೆ ಹುಚ್ಚ, ಅಂದರೆ ಜನರಲ್ಲ ಹುಚ್ಚ ಅಂತಿದ್ರಲ್ಲ ಅವನು. ಅವನು ನನ್ನ ಜೊತೆ ಕೂತು ನಾನು ಊರವರೆಗೂ ಬರ್ತೀನಿ ಅಂದ. ನನ್ನ ಕನಸಿನ ಒಳಾರ್ಥನ ಭೇದಿಸೋದಕ್ಕಾಗದೆ ಆತನ ಜೊತೆ ಊರಿನ ದಾರಿ ಹಿಡಿದೆ. ಆದರೂ ಕೊನೆಗೆ ನನ್ನನ್ನು ಉಳ್ಕೊಂಡ ಪ್ರಶ್ನೆ ಏನಂದರೆ,
ಆತ್ಮಗಳಿಗೂ ಮನಸ್ಸಿದೆಯಾ?